ವೃಂದ ಮತ್ತು ನೇಮಕಾತಿ ನಿಯಮಗಳ ಅಂತಿಮ ಅಧಿಸೂಚನೆಗೆ ಆಗ್ರಹಿಸಿ ಪಶುವೈದ್ಯರು ಮಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಇಂದು ಕೊಡಿಯಾಲ್ಬೈಲ್ನಲ್ಲಿರುವ ಉಪನಿರ್ದೇಶಕರ ಕಚೇರಿ ಎದುರು ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪಶುವೈದ್ಯರು ಪ್ರತಿಭಟನೆ ಆರಂಭಿಸಿದರು. ವೃಂದ ಮತ್ತು ನೇಮಕಾತಿ ನಿಯಮಗಳ ಅಂತಿಮ ಅಧಿಸೂಚನೆ ಜಾರಿ ಮಾಡದ ಕಾರಣ ಪಶುವೈದ್ಯರು ಕಳೆದ 5 ವರ್ಷಗಳಿಂದ ಯಾವುದೇ ಪದೋನ್ನತಿ ಹಾಗೂ ಹಣಕಾಸಿನ ಸೌಲಭ್ಯವಿಲ್ಲದೆ ಪರದಾಡುವಂತಾಗಿದೆ. ಹಾಗಾಗಿ ಶೀಘ್ರವೇ ಅಧಿಸೂಚನೆ ಹೊರಡಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಳಿಕ ಬೇಡಿಕೆ ಈಡೇರಿಸುವಂತೆ ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ಡಾಕ್ಟರ್ ಕೆಆರ್ ಅಶೋಕ್, ಪಶು ವೈದ್ಯಕೀಯ ಪರೀಕ್ಷಕ ಸಂಘದ ಅಧ್ಯಕ್ಷ ಜಯಕೀರ್ತಿ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು. ಹಲವು ಸಲ ನಮ್ಮ ಈ ವೃಂದ ನೇಮಕಾತಿಯನ್ನು ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮಂತ್ರಿಗಳು ಮತ್ತು ಸರ್ಕಾರ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಲವು ಸಲ ನಾವು ಮನವಿ ಮಾಡಿಕೊಂಡರೂ ಈವರೆಗೂ ಆ ಒಂದು ವೃಂದ ನೇಮಕಾತಿ ನಿಯಮ ಜಾರಿಗೆ ಬರಲಿಲ್ಲ. ಇದರಿಂದಾಗಿ ನಮ್ಮ ನೌಕರರಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಭಾಳಷ್ಟು ತೊಂದರೆಯಾಗಿದೆ. ಎಲ್ಲೆಲ್ಲಿ ಪೋಸ್ಟಿಂಗ್ ಹೋಗಬೇಕು ಅಥವಾ ಎಲ್ಲೆಲ್ಲಿ ನೇಮಕ ಮಾಡಬೇಕು ಅನ್ನೋದರ ಬಗ್ಗೆ ಭಾಳಷ್ಟು ತೊಂದರೆಯಾಗಿದೆ. ವೃಂದ ಮತ್ತು ನೇಮಕಾತಿ ನಿಯಮಗಳು ಇದುವರೆಗೂ ಅಧಿಸೂಚನೆ ಜಾರಿಯಾಗಿಲ್ಲ. ಹಾಗಾಗಿ ಈ ಅಧಿಸೂಚನೆ ಜಾರಿಯಾಗೋಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಮುಷ್ಕರವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಇದು ಸುಮಾರು 1-5 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಒಂದು ನೆನೆಗುದ್ದಿಗೆ ಬಿದ್ದಿದೆ.